ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ದ ನ್ಯೂ ವಿಡಿಯೋ. ವಿ ಆರ್ ಆಲ್ಮೋಸ್ಟ್ ಕ್ರಾಸಿಂಗ್ ದಿ ಔಟರ್ ರಿಂಗ್ ರೋಡ್. ನಾವು ಎಲ್ಲಿ ಎಲ್ಲ ಸ್ವಂಪ ನಿದ್ದೆ ಮಾಡ್ತಾಯಿದ್ದಾರೆ ಮಲ್ಕೊಂಡು, ನಾವು ಮಾತ್ರ ಬೆಳಗ್ಗೆ ಬೇಗ ಎದ್ದು ಲೋ ಹೋಗ್ತಿದ್ದೀವಿ. ಬಂದುಬಿಟ್ಟು ಹೇಳ್ತೀನಿ ಪ್ಲ್ಯಾನ್ ಏನೂ ಇಲ್ಲ. ಇದು ನೋಡಿ, ಇವತ್ತು ಎಲ್ಲ ಹೋಗ್ತಿರೋದು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ. ಹಾಗೆ ಆನ್ ದ ವೇ ನಾವು ಯಡಿಯೂರು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತುಂಬ ಹೆವಿ ಗ್ಯಾಪ್ ಆದಮೇಲೆ ನಾವು ಒಂದು ಜರ್ನಿನ ಪ್ಲ್ಯಾನ್ ಮಾಡಿದ್ದೀವಿ. ನಿಯರ್ ಬೈ ಯಡಿಯೂರು ರೀಚ್ ಆಗ್ತಾ ಇದ್ದೀವಿ ಈಗ. ಬೆಳಿಗ್ಗೆ ಬೆಳಿಗ್ಗೆನೆ ಒಳ್ಳೆ ಬೆಸಿದೆ ಫ್ರೆಂಡ್ಸ್. ಎಂಟು ಬಂದ್ವಿ ನೋಡಿ, ಇದು ಎಂಟ್ರೆನ್ಸು ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಹೋಗಿತ್ತು ಅಲ್ಲೇ ಬಿಡ್ತಾರೆ. ಫ್ರೆಂಡ್ಸ್, ಇಲ್ಲಿನ ವಿಶೇಷತೆ ಏನಂತ ಹೇಳಿದ್ರೆ, 15ನೇ ಶತಮಾನದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಯವರು ಇಲ್ಲಿ ಗುಹೆ ಒಳಗಡೆ ತಪಾಸಿ ಕೂತ್ಬಿಟ್ಟು ಇಲ್ಲಿ ತಪಸ್ಸು ಮಾಡಿ ಮತ್ತು ಇಲ್ಲೇ ಜೀವಂತ ಸಮಾಧಿ ಆಗಿರತಕ್ಕಂಥ ಜಾಗ ಇದು. ಸೊ ಆ ಥರ ಒಂದು ಪುಣ್ಯಕ್ಷೇತ್ರ. ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಗೋಪುರ ಗುಡಿಯೆಲ್ಲ ಕಟ್ಟಿ ತುಂಬ ನೀಟಾಗಿ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ತುಂಬ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ ಪ್ರತಿ ವರ್ಷ. ನಾನು ಒಂದ್ಸಲ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಯಾವಾಗ ಟೈಮ್ ಆಗುತ್ತೆ ಅಂತ. ಬಟ್ ಬರ್ತೀವಿ ಸದ್ಯದಲ್ಲೇ, ದೇವರ ಆಶೀರ್ವಾದ ಇದ್ರೆ. ಇದು ದೇವಸ್ಥಾನದ ಮುಂಭಾಗ. ದೇವಸ್ಥಾನದ ಈಗ ಮುಂಭಾಗ ನೋಡ್ತಾ ಇದ್ರೆ ಟೋಟಲ್ 307 ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಂದ ಕೆತ್ತನೆ ಕೆತ್ತನೆ ಇದೆಯಂತೆ. ಇದರಲ್ಲಿ ಬಂದ್ಬಿಟ್ಟು ಟೋಟಲ್ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಸ್ಟೋರಿನೇ ಕೆತ್ತನೆ ಮಾಡಿದ್ದಾರೆ. ಮತ್ತು ಆ ಕಡೆ ಜಾಗದಲ್ಲಿ ಇವೇನು ನೋಡ್ತಾ ಇದ್ದೀರ, ಅಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತೆ. ಹಾಗೆ ಅಲ್ಲಿ ವಿಶ್ರಾಂತಿ ಇದೀರ, ಹಾಗೆ ಕೆಲವು ಈ ಥರ ಕೊಠಡಿಗಳನ್ನ ಮಾಡಿದ್ದಾರೆ. ತುಂಬ ನೀಟಾಗಿ ಡೆವಲಪ್ ಮಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡದಾಗಿ ಬಂದಿದೆ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಹಾಗೆ ಇಲ್ಲಿ ಬೆಳ್ಳಿ ರಥ, ಹಾಗೆ ಚಿನ್ನದ ರಥ ಕೂಡ ಇದೆ. ಅನ್ಫಾರ್ಚುನೇಟ್ಲಿ ನಮ್ಗೆ ಅದನ್ನು ಸರಿಯಾಗಿ ನೋಡೋಕೆ ಆಗಲಿಲ್ಲ, ಯಾಕಂದರೆ ಅದು ಕ್ಲೋಸ್ ಮಾಡಿ ಇಟ್ಟಿದ್ರು ನಾವು ಹೋದಾಗ. ನೀವು ನೋಡ್ಬೋದು ಭಕ್ತಾದಿಗಳು ಎಷ್ಟು ಜನಸಂಖ್ಯೆ ಎಷ್ಟು ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಒಳಗಡೆ ಬಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅದನ್ನು ಕೆತ್ತನೆ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಕೆತ್ತನೆ. ಇಲ್ಲಿ ಸಿದ್ಧಲಿಂಗೇಶ್ವರ ಜೀವನದಲ್ಲಿ ಏನೇನೆಲ್ಲ ನಡೀತು ಅದನ್ನೆಲ್ಲದನ್ನು ಇಲ್ಲಿ ಕೆತ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್, ಪ್ರತಿ ವರ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಕೂಡ ನಡೆಯುತ್ತೆ. ಅದೇ ಟೈಮಲ್ಲಿ ಗದಗ ಹಾಗೂ ಬೇರೆ ಬೇರೆ ಪಾರ್ಟ್ಸ್ ಆಫ್ ದಿ ಕರ್ನಾಟಕದಿಂದ 500ಕ್ಕೂ ಹೆಚ್ಚು ಜನ ಬರ್ತಾರೆ ಪ್ರತಿ ವರ್ಷ ಪಾದಯಾತ್ರೆ ಬರ್ತಾರೆ ಇಲ್ಲಿಗೆ. ಇದೊಂದು ಸುಮಾರು ಒಂದು 25 ವರ್ಷಗಳಿಂದ ಇದೊಂದು ಹಿನ್ನೆಲೆ ಎಷ್ಟು ಇದೆ ಇದ್ದು ನೋಡಿ. ಆ ಕಡೆ ಒಳಗಡೆ ಈ ಬಲಭಾಗದಲ್ಲೇನೆ ಇಟ್ಟಿರೋದು ಆ ಬೆಳ್ಳಿ ರಥನ.
ನೀವು ನೋಡ್ತಿರ್ಬೋದು ಏನ್ ಪೋಸ್ ಕಾಣಿಸಿದೆ ಆ ಹಿಂಭಾಗದಲ್ಲಿ ಬಿಲ್ಲಿವತ ತಿಳಿಸಿದ ಬಂದ್ಬಿಟ್ಟು ಗುಹೆ ಒಳಗಡೆ ಏನು ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಗುಹೆ ಏನಿದೆ ಅದೇ ಜಾಗ ಅದು ಗದ್ದಿಗೆ ಅಂತ ಹೇಳ್ತಾರೆ ಆ ಜಾಗ ಇದು. ಸೊ ಅವರು ತಪಸ್ಸಿಗೆ ಹೋಗೋದಕ್ಕಿಂತ ಮೊದಲು ಏನ್ ಮಾಡ್ತಾರೆ ತನ್ನ ಭಕ್ತಾದಿಗಳು ತನ್ನ ಶಿಷ್ಯಂದ್ರಿಗೆ ಒಂದು ವಿಭೂತಿಯನ್ನ ಕೊಡ್ತಾರೆ. ಆ ವಿಭೂತಿನ ಇಲ್ಲಿ ಇಡಲಾಗಿದೆ ನೀವು ನೋಡ್ಬೋದು ನಾನು ಎಂಟ್ರೆನ್ಸ್ ಎಲ್ಲ ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಅಲ್ಲಿ ಆ ಭಕ್ತಾದಿಗಳು ಬಂದವರು ಇದನ್ನ ಜೊತೆಗೆ ಆ ವಿಗ್ರಹದ ಜೊತೆಗೆ ಇದನ್ನು ಕೂಡ ಪೂಜೆ ಮಾಡ್ತಾರೆ. ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಬರೀ ಸಂತರು ಕೂಡ ಅಷ್ಟೇ ಅಲ್ಲ ವಚನಕಾರರು ಕೂಡ ಹೌದು. ಸುಮಾರು 500 ಹೆಚ್ಚು ವಚನಗಳನ್ನ ಬರೆದಿದ್ದಾರೆ. ಸೊ ನಾನು ಮೊದಲೇ ಹೇಳಿದ ವಿಭೂತಿ ಅಂತ ಹೇಳ್ಬಿಟ್ಟು ಅದೇನೇ ಇದು ಅದೇ ಜಾಗನೇ ಇದು. ಇಲ್ಲಿ ವಿಭೂತಿಗೂ ಕೂಡ ಪೂಜೆ ಮಾಡಲಾಗುತ್ತೆ ಯಾಕಂದ್ರೆ ಇದು ಸಿದ್ಧಲಿಂಗೇಶ್ವರ ಪವಿತ್ರ ವಿಭೂತಿ ಅವರು ಕೊಟ್ಟಿ ಹೋಗಿರ್ತಕ್ಕಂಥ ವಿಭೂತಿ ಶಿಷ್ಯಂದರಿಗೆ ಅವರು ತಪಸ್ಸಿ ಹೋಗೋದಕ್ಕಿಂತ ಮೊದಲು. ಸೊ ಬನ್ನಿ ಇದು ಅಂದ್ಬಿಟ್ಟು ಅವರು ಸ್ವಾಮಿಗಳ ಗದ್ದಿಗೆ ಇದು ಬನ್ನಿ ಒಳಗಡೆ ಹೋಗೋಣ. ಓಕೆ ಒಳಗಡೆ ಬಿಡ್ತಾ ಬಿಟ್ಟಿದ್ದಾರೆ ಒಳಗಡೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್. ಇಲ್ಲೇ ನೀವು ನೋಡ್ತಾ ಇದ್ದೀರಾ ಇದೇ ಅವರ ಗದ್ದಿಗೆ ನೋಡಿ ಎಷ್ಟು ಸುಂದರವಾಗಿದೆ ಫ್ರೆಂಡ್ಸ್. ಇಲ್ಲಿ ಇದು ದಾಸೋಹ ಜಾಗ ನಾನು ನೋಡ್ತಿರೋದು ಜಸ್ಟ್ ದೇವಸ್ಥಾನದ ಹಿಂದ್ಗಡೆನೇ ಇದೆ ತುಂಬ ಹತ್ತಿರದಲ್ಲಿದೆ ಹಾಗೆ ಇಲ್ಲಿ ಮುಡಿ ಕೊಡೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬಟ್ ಇಲ್ಲೊಂದು ಆನೆ ಇದೆ ಅಂದ್ರೆ ಆನೆ ಆವಾಗ ಹಿಂದೆ ಮುಂದೆ ಆಡ್ತಿದೆ ಯಾಕೆಂತ ಗೊತ್ತಿಲ್ಲ ಆಶೀರ್ವಾದ ಮಾಡಲ್ಲ ಅಂತ ಇಲ್ಲ ಇಲ್ಲ ಕೊಟ್ರೆ ಆಶೀರ್ವಾದನೂ ಮಾಡುತ್ತೆ.